ನಾನೊಬ್ಬಳೇ ದರ್ಶನ್ ಹೆಂಡತಿ, ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ದೀವಿ. ಪವಿತ್ರಾನ ದರ್ಶನ್ ಪತ್ನಿ ಅನ್ಬೇಡಿ, ನಿಮ್ಮ ದಾಖಲೆ ಸರಿ ಮಾಡ್ಕೊಳ್ಳಿ. ಕಮಿಷನರ್ಗೆ ಪತ್ರ ಬರೆದ ವಿಜಯಲಕ್ಷ್ಮಿ ಆ ಮನವಿ ಮಾಡಿದ್ದೇಕೆ? ದರ್ಶನ್ ಪವಿತ್ರ ನಂಟಿನ ಸ್ಫೋಟಕ ಲೆಟರ್. ಶುರು ಹೊಸ ಯುದ್ಧ. ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ರಿಪೋರ್ಟ್. ನಾನೊಬ್ಬಳೇ ಹೆಂಡತಿ, ನಾನು ಪ್ರೀತಿ ಆಕಾಶ್. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ರನ್ನ ಕಾನೂನು ಸುಳಿಯಿಂದ ಪಾರು ಮಾಡೋಕೆ ಅಖಾಡ ಕೇಳಿದಿರೋ ಪತ್ನಿ ವಿಜಯಲಕ್ಷ್ಮಿ ಈಗ ಸಾಂಸಾರಿಕ ಯುದ್ಧವನ್ನೂ ಸಾರಿದ್ದಾರೆ. ದರ್ಶನ್ಗೆ ಆಗಿರೋದು ಒಂದೇ ಮದುವೆ, ದರ್ಶನ್ಗೆ ಇರೋದು ಒಬ್ಬಳೇ ಪತ್ನಿ. ನಾನೊಬ್ಬಳು ಮಾತ್ರವೇ ದರ್ಶನ್ ಹೆಂಡತಿ ಅಂತ ಪತ್ರ ಸಮರ ಸಾರಿದ್ದಾರೆ. ಹಾಗಾದ್ರೆ ಜೈಲಿನಲ್ಲಿರೋ ದರ್ಶನ್ ಬೇಲ್ ಜಪ ಮಾಡ್ತಾ ಇರುವಾಗ ಪತ್ನಿ ವಿಜಯಲಕ್ಷ್ಮಿಯ ಪತ್ರ ಕಹಳಿಯ ರಹಸ್ಯವೇನು? ಆ ಪತ್ರದಲ್ಲಿ ಇರೋದಾದ್ರೂ ಏನು ಎಂಬ ರೋಚಕ ಸ್ಟೋರಿ ಇಲ್ಲಿದೆ ನೋಡಿ. ನಾನೇ, ನಾನೊಬ್ಬಳೆ, ನಾನೊಬ್ಬಳಷ್ಟೇ ದರ್ಶನ್ ಪತ್ನಿ. ನಾನು ದರ್ಶನ್ರ ಏಕೈಕ ಪತ್ನಿ. ಇದು ವಿಜಯಲಕ್ಷ್ಮಿ ಮೊಳಗಿಸಿರೋ ಪತ್ರ ಕಹಳೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ತನ್ನ ಪತಿಯನ್ನ ರಕ್ಷಣೆ ಮಾಡೋದಕ್ಕೆ ಪಣ ತೊಟ್ಟು ನಿಂತಿರೋ ವಿಜಯಲಕ್ಷ್ಮಿ ಪೊಲೀಸ್ ಕಮಿಷನರ್ಗೆ ಬರ್ದಿರೋ ಪತ್ರವೀಗ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ದರ್ಶನ್ ಜೈಲಿನಲ್ಲಿರೋ ಹೊತ್ತಲ್ಲಿ ಬೇಲ್ಗೆ ದರ್ಶನ್ ಜೀವ ಚಡಪಡಿಸ್ತಾ ಇರೋ ವೇಳೆಯಲ್ಲಿ ವಿಜಯಲಕ್ಷ್ಮಿ ಹೀಗೊಂದು ಪತ್ರ ಬರೆದು ಕಮಿಷನರ್ ಮುಂದೆ ಅದೊಂದು ಕೋರಿಕೆ ಇಟ್ಟಿರೋದು ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಅಲ್ಲದೆ ಗಂಡನನ್ನ ರಕ್ಷಣೆ ಮಾಡೋದಕ್ಕೆ ಓಡಾಡ್ತಾ ಇರೋ ವಿಜಯಲಕ್ಷ್ಮಿ ತನ್ನ ಸಂಸಾರವನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಿದೆ. ಅಷ್ಟಕ್ಕೂ ದರ್ಶನ್ ಪತ್ನಿ ಪೊಲೀಸ್ ಕಮಿಷನರ್ಗೆ ಬರ್ದಿರೋ ಪತ್ರದ ಒನ್ ಲೈನ್ ಏನ್ ಗೊತ್ತಾ? ನಾನಷ್ಟೇ ದರ್ಶನ್ ಪತ್ನಿ, ನಾನೊಬ್ಬಳೇ ದರ್ಶನ್ ಅರ್ಧಾಂಗಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್, ದರ್ಶನ್ ಗೆಳತಿ ಪವಿತ್ರ ಗೌಡ, ದರ್ಶನ್ ಗ್ಯಾಂಗ್ ಪರಪ್ಪನ ಗ್ರಹಾರ ಸೇರಿದೆ. ಕೇಸ್ನ ತನಿಖೆ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಪೊಲೀಸರು ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರೆ. ಪ್ರಕರಣ ಹೈ ಪ್ರೊಫೈಲ್ ಆಗಿರೋದ್ರಿಂದಾಗಿ ಪೊಲೀಸರು ತುಂಬಾ ಜಾಗರೂಕವಾಗಿ ಸಾಕ್ಷಿಗಳನ್ನ ಕಲೆ ಹಾಕಿ ಆ ಸಾಕ್ಷಿಗಳನ್ನ ಒಂದಕ್ಕೊಂದು ಲಿಂಕ್ ಮಾಡಿ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿರೋದನ್ನ ಸಾಬೀತು ಮಾಡುವಂತ ಬಿಗಿಯಾದ ಚಾರ್ಜ್ ಶೀಟ್ ಸಲ್ಲಿಸೋ ದಾರಿಯಲ್ಲಿದ್ದಾರೆ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ದರ್ಶನ್ಗೆ ಮತ್ತವನ ಸಹಚರರಿಗೆ ಬೇಲ್ ಸಿಗೋದು ಅನುಮಾನ. ಆ ಸತ್ಯ ಅರಿವಿಟ್ಟುಕೊಂಡೇ ದರ್ಶನ್ ಬೇಲ್ಗಾಗಿ ಹರಸಾಹಸ ಪಡ್ತಿರೋ ವಿಜಯಲಕ್ಷ್ಮಿಯವರು ಮತ್ತೊಂದ್ ಕಡೆ ಪೊಲೀಸ್ ಕಮಿಷನರ್ಗೆ ಪತ್ರವೊಂದನ್ನ ಬರೆದಿರೋ ಸಂಗತಿ ಬೆಳಕಿಗೆ ಬಂದಿದೆ. ಆ ಪತ್ರದಲ್ಲಿ ದರ್ಶನ್ಗೆ ತಾನೊಬ್ಬಳೇ ಹೆಂಡತಿ ಅಂತ ವಿಜಯಲಕ್ಷ್ಮಿ ಹೇಳ್ಕೊಂಡಿದ್ದಾರೆ. ಅಷ್ಟಕ್ಕೂ ಪೊಲೀಸ್ ಇಲಾಖೆಗೆ ತಾನೊಬ್ಬಳೇ ದರ್ಶನ್ ಹೆಂಡತಿ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಯಾದ್ರೂ ವಿಜಯಲಕ್ಷ್ಮಿಗೆ ಯಾಕೆ ಬಂತು ಅನ್ನೋದೇ ಪ್ರಶ್ನೆ ಅಲ್ವಾ? ಹೇಳ್ತೀವಿ ಕೇಳಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬಂಧನಕ್ಕೆ ಒಳಗಾದ ಟೈಮಲ್ಲಿ ಪೊಲೀಸ್ ಕಮಿಷನರ್ ದಯಾನಂದ್ ಪ್ರೆಸ್ ಮೀಟ್ ನಡೆಸಿದ್ರು. ಕೊಲೆ ಆರೋಪದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಆಗಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಆ ಟೈಮಲ್ಲಿ ಪವಿತ್ರ ಗೌಡಳನ್ನ ದರ್ಶನ್ ಪತ್ನಿ ಅಂತ ಕಮಿಷನರ್ ಹೇಳ್ಬಿಟ್ಟಿದ್ರು. ಅಲ್ಲದೆ ಗೃಹ ಸಚಿವರಾದ ಪರಮೇಶ್ವರ್ ಕೂಡ ಪವಿತ್ರ ಗೌಡಳನ್ನ ದರ್ಶನ್ ಶ್ರೀಮತಿ ಅಂತ ಸಂಬೋಧಿಸಿದ್ರು. ಕೊಲೆಯಾಗಿರ್ತಕ್ಕಂತಹ ವ್ಯಕ್ತಿ ರೇಣುಕಾ ಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ರೇಣುಕಾ ಸ್ವಾಮಿ ಅವನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಶ್ರೀಮತಿಯವ್ರ ಬಗ್ಗೆ ಏನೋ ಪೋಸ್ಟ್ ಮಾಡಿದ್ದ ಹಾಗೆ ಅಂತ ಹೇಳಿ. ಹೀಗೆ ಪೊಲೀಸ್ ಕಮಿಷನರ್ ಮತ್ತು ಗೃಹ ಸಚಿವರು ನೀಡಿದ್ದ ಹೇಳಿಕೆ ದೊಡ್ಡ ಸಂಚಲನಕ್ಕೂ ಕಾರಣವಾಗಿತ್ತು. ಯಾಕಂದ್ರೆ ದರ್ಶನ್ ಆಗ್ಲಿ ಪವಿತ್ರ ಗೌಡ ಆಗ್ಲಿ ತಾವು ಮದುವೆಯಾಗಿರೋದಾಗಿ ಅಧಿಕೃತವಾಗಿ ಗಂಡ ಹೆಂಡತಿ ಅನ್ನೋ ವಿಚಾರವನ್ನ ಬಹಿರಂಗವಾಗಿ ಹೇಳ್ಕೊಂಡಿರ್ಲಿಲ್ಲ.
ಹಾಗಾಗಿ ಪವಿತ್ರ ಗೌಡಾಳನ್ನ ದರ್ಶನ್ ಗೆಳತಿ ಅಂತಾನೆ ಕರೆಯಲಾಗ್ತಾ ಇತ್ತು. ಆದ್ರೆ ಯಾವಾಗ ಪೊಲೀಸ್ ಕಮಿಷನರ್ ಮತ್ತು ಗೃಹ ಸಚಿವರು ಈ ರೀತಿ ಹೇಳಿಕೆ ನೀಡಿಬಿಟ್ರು, ಹಲವಾರು ಪ್ರಶ್ನೆಗಳು ಶುರುವಾದ್ವು. ದರ್ಶನ್ ಮತ್ತು ಪವಿತ್ರ ಗೌಡ ಅಧಿಕೃತವಾಗಿ ಮದುವೆ ಆಗ್ಬಿಟ್ಟಿದ್ದಾರ, ಹೊರ ಜಗತ್ತಿನಿಂದ ಆ ವಿಚಾರವನ್ನ ಮುಚ್ಚಿಟ್ಟಿದ್ದಾರೆ ಎಂಬ ಸಂದೇಹಗಳು ಜನ್ಮ ತಾಳಿದ್ವು. ಗಂಡನನ್ನ ಬೇರೊಬ್ಬಳ ಗಂಡ ಅಂತ ಕರೆದಾಗ ಯಾವ ಪತ್ನಿ ತಾನೇ ಸುಮ್ಮನಿರ್ತಾಳೆ ಹೇಳಿ? ವಿಜಯಲಕ್ಷ್ಮಿ ವಿಚಾರದಲ್ಲೂ ಅದೇ ಆಗಿದೆ. ದರ್ಶನ್ರನ್ನ ಕಾನೂನು ಸುಳಿಯಿಂದ ಪಾರು ಮಾಡೋಕೆ ಮೇಲದ್ದು ನಿಂತ ವಿಜಯಲಕ್ಷ್ಮಿ ಮತ್ತೊಂದ್ ಕಡೆ ಸದ್ದಿಲ್ಲದೆ ಪೊಲೀಸ್ ಕಮಿಷನರ್ಗೆ ಪತ್ರವೊಂದನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ದರ್ಶನ್ಗೆ ನಾನೊಬ್ಬಳೆ ಹೆಂಡತಿ, ಪವಿತ್ರ ಗೌಡ ದರ್ಶನ್ ಹೆಂಡತಿಯಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ದರ್ಶನ್ ಹೆಂಡತಿ, ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ದೀವಿ, ಪವಿತ್ರಾನ ದರ್ಶನ್ ಪತ್ನಿ ಅನ್ಬೇಡಿ, ನಿಮ್ಮ ದಾಖಲೆ ಸರಿ ಮಾಡ್ಕೊಳ್ಳಿ. ಕಮಿಷನರ್ಗೆ ಪತ್ರ ಬರೆದ ವಿಜಯಲಕ್ಷ್ಮಿ, ಆ ಮನವಿ ಮಾಡಿದ್ದೇಕೆ? ದರ್ಶನ್ ಪವಿತ್ರ ನಂಟಿನ ಸ್ಫೋಟಕ ಲೆಟರ್ ಶುರು, ಹೊಸ ಯುದ್ಧ. ವೀಕ್ಷಕರೇ, ಇದುವೇ ನೋಡಿ ವಿಜಯಲಕ್ಷ್ಮಿ ಅವರು ಪೊಲೀಸ್ ಕಮಿಷನರ್ಗೆ ಬರೆದಿರೋ ಪತ್ರ. ಇಲ್ಲಿಗೆ 9 ದಿನಗಳ ಹಿಂದೆ ಅಂದ್ರೆ ಜೂನ್ ತಿಂಗಳ 25ನೇ ತಾರೀಕಿನಂದು ವಿಜಯಲಕ್ಷ್ಮಿ ಅವರು ಕಮಿಷನರ್ಗೆ ಈ ಲೆಟರ್ ಬರೆದಿದ್ದಾರೆ. ಇದರಲ್ಲಿ ತಮ್ಮ ಮತ್ತು ದರ್ಶನ್ ದಾಂಪತ್ಯ ಜೀವನದ ಬಗ್ಗೆ, ದರ್ಶನ್ ಮತ್ತು ಪವಿತ್ರ ಗೌಡಾಳ ನಂಟಿನ ಬಗ್ಗೆ, ತಮ್ಮ ಮದುವೆಯ ಬಗ್ಗೆ, ಪವಿತ್ರ ಗೌಡಾಳ ವಿವಾಹದ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನನ್ನ ಪತಿ ದರ್ಶನ್ ಹಾಗೂ ಕೆಲವರನ್ನ ನಿಮ್ಮ ಇಲಾಖೆ ಬಂಧಿಸಿ 2 ವಾರ ಕಳೆದಿದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಕಾನೂನು ತನ್ನದೇ ಆದ ಮಾರ್ಗ ಪಡೆದುಕೊಳ್ಳುತ್ತದೆ ಎಂದು ನಾನು ನಂಬುತ್ತೇನೆ. ಆದಾಗ್ಯೂ ಈ ಹತ್ಯೆ ಕೇಸ್ನ ಮಾಸ್ಟರ್ ಮೈಂಡ್ ಆಗಿರುವ ಮತ್ತು ಏವನ್ ಆರೋಪಿ ಪವಿತ್ರ ಗೌಡ ಬಗ್ಗೆ ದಾಖಲೆಗಳಲ್ಲಿ ಸರಿಯಾದ ಮಾಹಿತಿ ಉಲ್ಲೇಖಿಸುವಂತೆ ನಾನು ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ನನ್ನ ಪತಿ ದರ್ಶನ್ ಶ್ರೀನಿವಾಸ್ ಅವರಿಗೆ ಪವಿತ್ರ ಗೌಡ ಸ್ನೇಹಿತೆ ನಿಜ, ಆದರೆ ಹೆಂಡತಿಯಲ್ಲ ಎಂಬುದನ್ನು ತಾವು ದಯವಿಟ್ಟು ಗಮನಿಸಿ. ನಾನು ದರ್ಶನ್ ಅವರ ಏಕೈಕ ಪತ್ನಿ, ನಾನು ಕಾನೂನುಬದ್ಧವಾಗಿ ವಿವಾಹವಾದ ಏಕೈಕ ಪತ್ನಿ. ನಮ್ಮ ಮದುವೆ ಧರ್ಮಸ್ಥಳದಲ್ಲಿ 19/5/2003 ನಡೆಯಿತು. ನಾನೊಬ್ಬಳೆ ದರ್ಶನ್ ಪತ್ನಿ, ನಾನು ದರ್ಶನ್ರ ಏಕೈಕ ಪತ್ನಿ ಅಂತ ಕಮಿಷನರ್ಗೆ ಪತ್ರ ಬರೆದಿರೋ ವಿಜಯಲಕ್ಷ್ಮಿ ಅವರು ಇನ್ ಮುಂದೆ ಪವಿತ್ರಾಳನ್ನ ದರ್ಶನ್ ಪತ್ನಿ ಅಂತ ಕರೆಯದಂತೆ, ಆ ರೀತಿ ಬಿಂಬಿಸದಂತೆ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ದರ್ಶನ್ ಮತ್ತು ತಾನು 2003 ಮೇ ತಿಂಗಳ 19ನೇ ತಾರೀಕು ಧರ್ಮಸ್ಥಳದಲ್ಲಿ ಕಾನೂನು ಮತ್ತು ಸಂಪ್ರದಾಯ ಬದ್ಧವಾಗಿ ಮದುವೆಯಾಗಿರುವುದಾಗಿಯೂ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಪವಿತ್ರ ಗೌಡ ಇದಾಗಲೇ ಸಂಜಯ್ ಸಿಂಗ್ ಎಂಬುವರನ್ನ ಮದುವೆಯಾಗಿದ್ದು ಮಗಳಿದ್ದಾಳೆ ಅಂತಾನು ವಿಜಯಲಕ್ಷ್ಮಿ ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪವಿತ್ರ ಗೌಡಾಳನ್ನ ದರ್ಶನ್ ಪತ್ನಿ ಅಂತ ಬಿಂಬಿಸಿದ್ರೆ, ಹೇಳಿಕೆ ನೀಡಿದ್ರೆ ಮತ್ತು ಪೊಲೀಸ್ ರೆಕಾರ್ಡ್ಸ್ಗಳಲ್ಲಿ ನಮೂದಿಸಿದ್ರೆ ತಮ್ಮ ಸಂಸಾರಕ್ಕೆ ಮತ್ತು ಮಗನ ಭವಿಷ್ಯಕ್ಕೆ ತೊಂದರೆಯಾಗುತ್ತೆ ಅಂತಾನು ವಿಜಯಲಕ್ಷ್ಮಿ ಆತಂಕ ತೋಡಿಕೊಂಡಿದ್ದಾರೆ. ವೀಕ್ಷಕರೇ, ದರ್ಶನ್ ಮತ್ತು ವಿಜಯಲಕ್ಷ್ಮಿ ಪರಸ್ಪರ ಪ್ರೀತಿಸಿ ಮದುವೆಯಾದವರು. ದರ್ಶನ್ ಅಂದು ಡಿಬಾಸ್, ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್ ಎನ್ನುವಂತಹ ಯಾವುದೇ ಬಿರುದುಗಳನ್ನ ದಕ್ಕಿಸಿಕೊಂಡಿರಲಿಲ್ಲ. ಅಂದು ದರ್ಶನ್ ಒಬ್ಬ ಸಾಮಾನ್ಯ ನಟರಾಗಿದ್ದರಷ್ಟೇ, ದರ್ಶನ್ ಯಾರೆಂಬುದು ಕೆಲವರಿಗಷ್ಟೇ ಗೊತ್ತಿತ್ತು. ನಟ ದರ್ಶನ್ ಆಗ ಅವಕಾಶಗಳಿಗಾಗಿ ಅಲಿತಾ ಇದ್ರು. ಕೈಲಿ ಹೇಳ್ಕೊಳ್ಳುವಂತ ದುಡಿಮೇನು ಇರಲಿಲ್ಲ, ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ನಟಿಸಿರಲಿಲ್ಲ. ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಅಲೆದಾಡ್ತಿದ್ದ ವೇಳೆ ದರ್ಶನ್ ಸಾಂಗತ್ಯಕ್ಕೆ ಬಂದು ದರ್ಶನ್ಗೆ ಬಲ ತುಂಬಿದ್ದವರು ವಿಜಯಲಕ್ಷ್ಮಿ.
ದುಡ್ಡಿರ್ಲಿಲ್ಲ, ಅವಕಾಶಗಳು ಅಷ್ಟಕ್ಕಷ್ಟೇ, ಭವಿಷ್ಯದ ಬಗ್ಗೆ ಸ್ಪಷ್ಟತೆಯೇ ಇರಲಿಲ್ಲ. ಆ ಸಂದರ್ಭದಲ್ಲೇ ದರ್ಶನ್ರಿಗೆ ಆರ್ಥಿಕವಾಗಿಯೂ ಶಕ್ತಿ ತುಂಬಿದ್ರು ವಿಜಯಲಕ್ಷ್ಮಿ. ದರ್ಶನ್ ಕಾಣುತ್ತಿದ್ದ ಕನಸುಗಳನ್ನ ತನ್ನ ಕನಸುಗಳನ್ನಾಗಿ ಸ್ವೀಕರಿಸಿದ್ರು. 2003 ಮೇ ತಿಂಗಳ 19ನೇ ತಾರೀಕು ಧರ್ಮಸ್ಥಳದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಜೋಡಿಗೆ ನೂರು ಕಾಲ ಸುಖ ಸಂಸಾರ ಸಾಗಿಸಿ ಅಂತ ಹಿರಿಯರೆಲ್ಲರೂ ಆಶೀರ್ವಾದ ಮಾಡಿದ್ರು. ಈ ವಿಚಾರವನ್ನೇ ಪತ್ರದಲ್ಲಿ ಉಲ್ಲೇಖಿಸಿರೋ ವಿಜಯಲಕ್ಷ್ಮಿಯವರು, ದರ್ಶನ್ಗೆ ಇರೋದು ಏಕೈಕ ಪತ್ನಿ, ಅದು ತಾನೇ, ತಾನಷ್ಟಿ ಅಂತ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ನಡುವೆ ನಟಿ ಪವಿತ್ರಾ ಗೌಡ ಎಂಟ್ರಿ. ವಿಜಯಲಕ್ಷ್ಮಿ ಪಾಲಿಗೆ ಅತ್ಯಂತ ನೋವಿನ ವರ್ಷವಾಗಿತ್ತು. ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯದಲ್ಲಿ ದೊಡ್ಡ ಬಿರುಗಾಳಿ ಬೀಸಿತ್ತು. ಅದಾದ ಬಳಿಕವಾದರೂ ಪತಿ ದರ್ಶನ್ ಸರಿಯಾದ ದಾರಿಯಲ್ಲಿ ಸಾಕ್ತಾರೆ, ಸುಖ ಸಂಸಾರ ಸಾಗಿಸ್ತಾರೆ ಎಂದುಕೊಂಡಿದ್ದ ವಿಜಯಲಕ್ಷ್ಮಿಗೆ ಮತ್ತೊಮ್ಮೆ ಆಘಾತ ಅಪ್ಪಳಿಸಿತ್ತು. ಎಲ್ಲವೂ ಸರಿಯಾಯಿತು ಎಂಬಷ್ಟರಲ್ಲೇ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಲೈಫಲ್ಲಿ ಮತ್ತೊಬ್ಬಾಕಿಯ ಎಂಟ್ರಿ ಆಯಿತು ಎನ್ನಲಾಗುತ್ತೆ. ದರ್ಶನ್ ಆಕೆಯ ಹಿಂದೆಂದೇ ಸುತ್ತಲಾರಂಭಿಸಿದ್ರು ಎನ್ನಲಾಗುತ್ತೆ. ಅಲ್ಲದೆ ಆಕೆಯಿಂದಲೇ ವಿಜಯಲಕ್ಷ್ಮಿ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ದುಸ್ಥಿತಿ ಬಂತು ಎನ್ನಲಾಗುತ್ತೆ. ಆಕೆ ಬೇರ್ಯಾರು ಅಲ್ಲ, ದರ್ಶನ್ ಗೆಳತಿ ಮತ್ತು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ A1 ಪವಿತ್ರಾ ಗೌಡ. ಅದು 10 ವರ್ಷದ ನಂಟು ಎಂದು ಪೋಸ್ಟ್ ಹಾಕಿದ್ದ ಪವಿತ್ರಾ ಗೌಡ. ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರಾ ವಿಜಯಲಕ್ಷ್ಮಿ ನಡುವೆ ಸಮರ. ಸ್ಯಾಂಡಲ್ವುಡ್ನಲ್ಲಿ 2-3 ಸಿನಿಮಾಗಳಲ್ಲಿ ನಟಿಸಿದ್ದ ಪವಿತ್ರಾ ಗೌಡ ದರ್ಶನ್ ಸಂಪರ್ಕಕ್ಕೆ ಬಂದು ಅತ್ಯಂತ ಆತ್ಮೀಯರಾದ್ರಂತೆ. ಆತ್ಮೀಯತೆ ಪ್ರೀತಿಗೂ ತಿರುಗಿತ್ತಂತೆ. ಪವಿತ್ರಾ ಗೌಡ ದರ್ಶನ್ ಲೈಫ್ನಲ್ಲಿ ಎಂಟ್ರಿಯಾದ ಬಳಿಕ ವಿಜಯಲಕ್ಷ್ಮಿ ನೆಮ್ಮದಿ ಮತ್ತಷ್ಟು ಹಾಳಾಯಿತು ಎನ್ನಲಾಗುತ್ತೆ. ದರ್ಶನ್ ಮತ್ತು ಪವಿತ್ರಾ ಗೌಡ ನಡುವಿನ ಸಂಬಂಧದ ಬಗ್ಗೆ ವಿಜಯಲಕ್ಷ್ಮಿಗೆ ಅರಿವಿದ್ರು ಕೂಡ ಮಗನ ಮುಖ ನೋಡಿಕೊಂಡು ಎಲ್ಲವನ್ನ ಸಹಿಸಿಕೊಂಡು ಸಾಗೋಕೆ ನಿರ್ಧಾರ ಮಾಡಿದ್ರಂತೆ. ಆದ್ರೆ ಪವಿತ್ರಾ ಗೌಡ ಅವರು ಇನ್ಸ್ಟಾ ಖಾತೆಯಲ್ಲಿ ದರ್ಶನ್ ಜೊತೆಗಿನ ಫೋಟೋ ಹಾಕಿ ತಮ್ಮದು 10 ವರ್ಷದ ಸಂಬಂಧ ಅಂತ ಬರೆದುಕೊಂಡ್ರು. ವಿಜಯಲಕ್ಷ್ಮಿ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಪವಿತ್ರಾ ಗೌಡರ ಪೋಸ್ಟ್ನಿಂದಾಗಿ ಮೊದಲೇ ಎದೆ ಒಳಗೆ ಕುದಿಯುತ್ತಿದ್ದ ನೋವಿನ ಜ್ವಾಲಿಗೆ ತುಪ್ಪ ಸುರಿದಂತಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ನೇರವಾಗಿ ಪವಿತ್ರಾ ಗೌಡ ವಿರುದ್ಧ ಆಕ್ರೋಶ ಹೊರಗೆಡವಿದ್ದ ವಿಜಯಲಕ್ಷ್ಮಿ ತಾಳ್ಮೆ ಕಳೆದುಕೊಂಡ್ರೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ಪವಿತ್ರಾ ಗೌಡ ಮತ್ತು ವಿಜಯಲಕ್ಷ್ಮಿ ನಡುವೆ ಸೋಷಿಯಲ್ ಮೀಡಿಯಾದಲ್ಲೇ ದೊಡ್ಡ ವಾರ್ ನಡೆದಿತ್ತು. ಆದ್ರೆ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲವನ್ನ ಸಹಿಸಿಕೊಂಡು ಬಂದಿದ್ದ ವಿಜಯಲಕ್ಷ್ಮಿ ಅವರಿಗೆ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಬರ ಸಿಡಿಲು ಬಡಿದಂತಾಗಿದ್ರು ಅಂದ್ರು ಯಾವ ಹೆಣ್ಣು ತನ್ನ ಸಂಸಾರಕ್ಕೆ ಮುಳುವಾಗಿದ್ದಾಳು. ಅದೇ ಹೆಣ್ಣಿನಿಂದಾಗಿ ಕೊಲೆ ಆರೋಪದಲ್ಲಿ ಪತಿ ಜೈಲು ಸೇರಿದ್ರು ಕೂಡ ವಿಜಯಲಕ್ಷ್ಮಿ ದರ್ಶನ್ ಪರ ನಿಂತಿದ್ದಾರೆ. ದರ್ಶನ್ರನ್ನ ಕಾನೂನು ಸುಳಿಯಿಂದ ಪಾರು ಮಾಡೋಕೆ ಪ್ರಯತ್ನಿಸುತ್ತಿದ್ದಾರೆ. ಜೊತೆಯಲ್ಲೇ ತಮ್ಮ ಸಂಸಾರಕ್ಕೆ ಪವಿತ್ರಾ ಗೌಡಾಳಿಂದ ಮತ್ತಷ್ಟು ಹಾನಿಯಾಗದಂತೆ ನೋಡಿಕೊಳ್ಳುವ ಸಲುವಾಗಿ ಪತ್ರದ ಅಸ್ತ್ರ ಪ್ರಯೋಗಿಸಿದ್ದಾರೆ. ವಿಜಯಲಕ್ಷ್ಮಿ ತಮ್ಮ ಸಂಸಾರವನ್ನ ಕಾಪಾಡಿಕೊಳ್ಳೋಕೆ ತನ್ನ ಪತಿಯನ್ನ ರಕ್ಷಿಸಿಕೊಳ್ಳೋದಕ್ಕೆ ಯಾವ ರೀತಿ ಟೊಂಕ ಕಟ್ಟಿ ನಿಂತಿದ್ದಾರೆ ಎಂಬುದಕ್ಕೆ ಪೊಲೀಸ್ ಕಮಿಷನರ್ಗೆ ಬರೆದಿರೋ ಈ ಪತ್ರವೇ ಸಾಕ್ಷಿ. ಆಕೆಯ ಸಹವಾಸವೇ ಬೇಡ, ಆಕೆಯಿಂದಲೇ ಇದೆಲ್ಲ ಆಗಿದ್ದು. ಜೈಲು ಸೇರಿರೋ ಆರೋಪಿ ದರ್ಶನ್ ತನ್ನ ಗೆಳತಿ ಪವಿತ್ರಾ ಗೌಡಾಳನ್ನ ನೆನಪಿಸಿಕೊಂಡು ಹಲ್ಲು ಮಸಿತಿದ್ದಾರಂತೆ.
ಅಲ್ಲದೆ ಪವಿತ್ರ ಗೌಡಾಳ ಸ್ನೇಹಿತೆ ಸಮತಾ ಕೂಡ ದರ್ಶನ್ ಭೇಟಿ ಮಾಡಿದಾಗಲೂ ತಮ್ಮ ಬೇಸರವನ್ನ ಹೊರಗಿಡಬಿದ್ದಾರಂತೆ. ಎಂಥ ಪಾಪಿಯು ಕಷ್ಟದ ಸಮಯದಲ್ಲಿ ತನ್ನ ಕುಟುಂಬಸ್ಥರನ್ನ ಕಂಡಾಗ ಭಾವುಕನಾಗ್ತಾನೆ. ಇಂಥ ಕುಟುಂಬ ಇದ್ರೂ ತಾನು ಯಾಕೆ ಈ ಕೃತ್ಯ ಎಸಗಿದೆ ಅಂತ ಪಶ್ಚಾತ್ತಾಪ ಪಡ್ತಾನೆ. ಆದ್ರೆ ದರ್ಶನ್ಗೆ ನ್ಯಾಯಾಲಯ ತೀರ್ಪು ನೀಡೋಕೆ ಮೊದಲೇ ಪಾಪಿ ಎಂಬ ಪಟ್ಟ ಕೊಡೋಕಾಗಲ್ಲ. ದರ್ಶನ್ ಒಬ್ಬ ಮಹಾಕೋಪಿಷ್ಟ ಅನ್ನೋದು ರಹಸ್ಯವೇನಲ್ಲ. ಆ ಕೋಪವೇ ದರ್ಶನ್ರನ್ನ ಈ ಸ್ಥಿತಿಗೆ ತಂದಿಟ್ಟಿದೆ ಎಂಬುದು ಕೂಡ ಸತ್ಯ. ಹೀಗೆ ತನ್ನ ವರ್ತನೆ ಕೋಪದಿಂದಲೇ ಕುಟುಂಬಸ್ಥರೆಲ್ಲರನ್ನ ದೂರ ಮಾಡಿಕೊಂಡಿರೋ ದಾಸನಿಗೆ ಜೈಲು ಸೇರಿದ ಬಳಿಕ ತನ್ನ ತಪ್ಪಿನ ಅರಿವಾದಂತಿದೆ. ಯಾಕಂದ್ರೆ ದರ್ಶನ್ರಿಂದಾಗಿ ಮಾನಸಿಕ ನೋವು ಅನುಭವಿಸ್ತಾ ಇರೋ ದರ್ಶನ್ ನಡವಳಿಕೆಯಿಂದ ಕಂಡು ದೂರವಾಗಿದ್ದ ತಾಯಿ ತಮ್ಮನ್ನು ಕೂಡ ಜೈಲಿಗೆ ಬಂದು ಸಾಂತ್ವನ ಹೇಳಿ ಹೋದ ಬಳಿಕ ದರ್ಶನ್ಗೆ ಪಶ್ಚಾತ್ತಾಪ ಕಾಡ್ತಿದ್ಯಂತೆ. ಛೇ, ಆ ಪವಿತ್ರ ಒಬ್ಬಳಿಗೆ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ದರ್ಶನ್ ನೋವಿನ ಕೂಪದಲ್ಲಿ ಮುಳುಗಿದ್ದಾರೆ. ಅಲ್ಲದೆ ಇನ್ನು ಮುಂದೆ ಪವಿತ್ರಾಳ ಸಹವಾಸವೇ ಬೇಡ ಎಂಬ ನಿರ್ಧಾರಕ್ಕೂ ಬಂದಿದ್ದಾರಂತೆ. ಹೌದು, ದರ್ಶನ್ ಜೈಲು ಸೇರಿದ ಮೇಲೆ ಮೌನಕ್ಕೆ ಜಾರಿದ್ದಾರಂತೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೇಶ್ನ ನೋಡಿದ ಮೇಲೆ ದರ್ಶನ್ ಭಾವುಕರಾಗಿ ಅಪ್ಪಿಕೊಂಡು ಕಣ್ಣೀರು ಸುರಿಸಿದ್ದಾರೆ. ಬಹು ದಿನಗಳ ಬಳಿಕ ತಾಯಿ ಮೀನಾ ತೂಗುದೀಪ ಮತ್ತು ತಮ್ಮ ದಿನಕರ್ ತೂಗುದೀಪ ಅವರನ್ನ ನೋಡಿದ ಮೇಲೆ ದರ್ಶನ್ ಗಳಗಳನೆ ಅತ್ತು ಬಿಟ್ರಂತೆ. ಮಗನಿಗೆ ತಾಯಿ ಮೀನಾ ಧೈರ್ಯ ತುಂಬಿದ್ದಾರಂತೆ. ಫ್ಯಾಮಿಲಿಯನ್ನ ಭೇಟಿಯಾದ ಮೇಲೆ ದರ್ಶನ್ಗೆ ಪಶ್ಚಾತ್ತಾಪ, ಪಾಪ ಪ್ರಜ್ಞೆ ಕಾಡುತ್ತಿದೆ ಎನ್ನಲಾಗಿದೆ. ಪವಿತ್ರಾಳ ಸಹವಾಸವೇ ಬೇಡ ಎಂದು ನಿರ್ಧರಿಸಿ ಬಿಟ್ರ ಕಾಟೇರ. ಕುಟುಂಬಸ್ಥರ ಸಾಂತ್ವನ, ಯಜಮಾನನಿಗೆ ಆಯ್ತ ಸತ್ಯ ದರ್ಶನ. ಆಕೆಗಾಗಿ ದೊಡ್ಡ ತಪ್ಪು ಮಾಡಿಬಿಟ್ಟೆ, ದರ್ಶನ್ಗೆ ಜ್ಞಾನೋದಯ. ರೇಣುಕಾ ಸ್ವಾಮಿ ತನಗೆ ಅಶ್ಲೀಲ ಮೆಸೇಜ್ ಕಳಿಸ್ತಿದ್ದಾನೆ ಅಂತ ಪವಿತ್ರ ಗೌಡ ದರ್ಶನ್ ಕಿವಿಗೆ ಊದಿದ್ದೇ ತಡ. ದರ್ಶನ್ ಒಳಗಿನ ಕೋಪಿಷ್ಟ ಜಾಗೃತಗೊಂಡಿದ್ದ. ಮುಂದೆ ನಡೆದಿದೆ ಎನ್ನಲಾದ ಅಮಾನುಷ ಕೃತ್ಯದ ಇಂಚಿಂಚು ಕಥೆಯೂ ನಿಮ್ಗೆಲ್ಲ ಗೊತ್ತಿದೆ. ರೇಣುಕಾ ಸ್ವಾಮಿ ಡಿ ಗ್ಯಾಂಗ್ ನ ಹೊಡೆತಗಳಿಗೆ ತತ್ತರಿಸಿ ಉಸಿರು ಚೆಲ್ಲಿದ್ದ ಬಳಿಕ ದರ್ಶನ್ ತಬ್ಬಿಬ್ಬಾಗಿದ್ರಂತೆ. ನಶೆ ಸರ್ರಂತ ಇಳಿದಿತ್ತಂತೆ. ಆ ಕ್ಷಣದಲ್ಲೇ ದರ್ಶನ್ ತನ್ನ ಗೆಳತಿ ಪವಿತ್ರ ಗೌಡಾಳ ಕೆನ್ನೆಗೆ ಬಾರಿಸಿ ಇದಕ್ಕೆಲ್ಲ ಕಾರಣ ನೀನೇ ಅಂತ ರಾಂಗ್ ಆಗಿದ್ರಂತೆ. ಪವಿತ್ರ ಗೌಡ ಆಸ್ಪತ್ರೆಗೂ ಹೋಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾಳೆಂಬ ಮಾಹಿತಿ ಸಿಕ್ಕಿದ್ರು. ಆದ್ರೆ ಜೈಲು ಸೇರೋವರೆಗೂ ದರ್ಶನ್ಗೆ ಪವಿತ್ರ ಮೇಲೆ ಕಡು ಕೋಪವಾಗ್ಲಿ ಬೇಸರವಾಗ್ಲಿ ಹುಟ್ಟಿರ್ಲಿಲ್ಲ. ಯಾವಾಗ ಜೈಲು ಸೇರಿ ನರಕ ದರ್ಶನವಾಯ್ತೋ ಪವಿತ್ರಾಳನ್ನ ನೆನಪಿಸ್ಕೊಂಡು ತಲೆ ತಲೆ ಚಚ್ಕೊಳ್ತಿದ್ದಾರಂತೆ. ಆಕೆಗೋಸ್ಕರ ಯಾಕೆ ಹೀಗ್ ಮಾಡ್ಕೊಂಡೆ ಅಂತ ವ್ಯಥೆ ಪಡ್ತಿದ್ದಾರಂತೆ. ದರ್ಶನ್ ಗೆಳತಿ ಪವಿತ್ರ ಗೌಡಾಳ ಸ್ನೇಹಿತೆ ಎನ್ನಲಾಗ್ತಾ ಇರೋ ಸಮತಾ ಹೆಸರಿನ ಈ ಲೇಡಿ ಜೈಲಿಗೆ ಹೋಗಿ ದರ್ಶನ್ರನ್ನ ಭೇಟಿಯಾಗಿ ಬಂದಿದ್ರು. ಇದಾಗಲೇ ಹಲವು ಬಾರಿ ಜೈಲಿಗೆ ಬಂದು ಪವಿತ್ರ ಗೌಡಾಳನ್ನ ಭೇಟಿ ಮಾಡ್ಕೊಂಡು ಹೋಗಿದ್ದ ಈ ಮಹಿಳೆ ದರ್ಶನ್ರನ್ನ ಭೇಟಿಯಾಗಿದ್ದು ಸಂಚಲನಕ್ಕೆ ಕಾರಣವಾಗಿತ್ತು. ಪವಿತ್ರಾಳಿಗೆ ಬೇಲ್ ಕೊಡಿಸೋದಕ್ಕೆ ಈ ಲೇಡಿ ಓಡಾಡ್ತಾ ಇರುವುದು ಒಂದ್ ಕಡೆಯಾದ್ರೆ, ಪವಿತ್ರಾಳ ಮೇಲೆ ಮುನಿಸ್ಕೊಂಡಿರೋ ದರ್ಶನ್ರನ್ನ ಸಮಾಧಾನ ಪಡಿಸೋದಕ್ಕಾಗಿ ಈಕೆ ದರ್ಶನ್ರನ್ನ ಭೇಟಿಯಾಗಿದ್ಲು ಎನ್ನಲಾಗಿದೆ. ಪವಿತ್ರ ಗೆಳತಿ ಎದುರು ತಮ್ಮ ಸಿಟ್ಟು ತೋರಿಸಿಕೊಂಡ್ರ ದರ್ಶನ್. ಪವಿತ್ರ ಗೌಡಾಳನ್ನ ಇದಾಗ್ಲೇ ಭೇಟಿ ಮಾಡಿದ್ದ ಆಕೆಯ ಗೆಳತಿ ಸಮತಾ ದರ್ಶನ್ ಭೇಟಿಗಾಗಿ ಕಳೆದ 10 ದಿನಗಳಿಂದ ಪ್ರಯತ್ನ ಮಾಡ್ತಿದ್ರಂತೆ. ಮೊನ್ನೆ ದರ್ಶನ್ ಭೇಟಿಗೆ ಅವಕಾಶ ಸಿಕ್ಕಿತ್ತು. ದರ್ಶನ್ ಕೂಡ ಸಮತಾಳ ಜೊತೆ ಮಾತನಾಡೋಕೆ ಒಪ್ಪಿಗೆ ಸೂಚಿಸಿದ್ರು. ಹಾಗಾಗಿ ದರ್ಶನ್ ಭೇಟಿ ಮಾಡಿದ್ದ ಸಮತಾ ಭರ್ತಿಯ 15 ನಿಮಿಷ ಮಾತನಾಡಿ ಹೊರಬಂದಿದ್ರು.
ಆ ಭೇಟಿಯ ಸಂದರ್ಭದಲ್ಲಿ ಪವಿತ್ರ ಗೆಳತಿ ಸಮತಾ ದರ್ಶನ್ರನ್ನ ಸಮಾಧಾನ ಪಡಿಸೋಕೆ ಮುಂದಾಗಿದ್ರಂತೆ. ಆದ್ರೆ ಪವಿತ್ರ ಹೆಸರು ಕೇಳಿದಾಕ್ಷಣ ದರ್ಶನ್ ಕೊಟ್ಟ ರಿಯಾಕ್ಷನ್ ಕಂಡು ಸಮತಾಗೆ ಶಾಕ್ ಆಗಿದೆ. ಪವಿತ್ರ ಗೌಡಾಳ ಬಗ್ಗೆ ದರ್ಶನ್ ತೀವ್ರ ಬೇಸರಗೊಂಡಿದ್ದು ಆಕೆ ಮೇಲಿನ ಕೋಪ ಬೇಸರ ಇನ್ನೂ ಕಡಿಮೆಯಾಗಿಲ್ಲ ಎನ್ನಲಾಗಿದೆ. ಸಮತಾರನ್ನ ಕಂಡು ಕೂಡಲೇ ಕೋಪಗೊಂಡಿರೋ ದರ್ಶನ್ ಪವಿತ್ರಾಳ ಬಗ್ಗೆ ಸಿಟ್ಟಿನಲ್ಲೇ ಮಾತನಾಡಿದ್ದಾರಂತೆ. ಆಕೆಯಿಂದಲೇ ಇದೆಲ್ಲ ಆಗಿರೋದು ಅಂತ ಹಲ್ಲು ಮಸೆದಿದ್ದಾರಂತೆ. ಎಲ್ಲಕ್ಕೂ ಮುಖ್ಯವಾಗಿ ಸಮತಾ ಜೊತೆ ಮಾತನಾಡಿರೋ ದರ್ಶನ್ ಪವಿತ್ರಾಳ ಸಹವಾಸವೇ ಬೇಡ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಎಂಬ ಮಾಹಿತಿ ಇದೆ. ಹಾಗಾಗಿ ಜೈಲು ಹಕ್ಕಿಯಾಗಿರೋ ಪವಿತ್ರ ಗೌಡಾಳಿಗೆ ದರ್ಶನ್ ಬಗ್ಗೆ ಚಿಂತೆ ಶುರುವಾಗಿದೆ ಎನ್ನಲಾಗಿದೆ. ದರ್ಶನ್ ತನ್ನಿಂದ ದೂರವಾಗ್ಬಿಟ್ರೆ ಗತಿ ಏನು ಅಂತ ಆತಂಕದಲ್ಲಿ ಮುಳುಗಿದ್ದಾರಂತೆ. ಈ ನಡುವೆ ವಿಜಯಲಕ್ಷ್ಮಿ ಕಮಿಷನರ್ಗೆ ಬರೆದಿರೋ ಪತ್ರದ ರಹಸ್ಯ ಹೊರಬಿದ್ದಿದ್ದು. ನಾನೊಬ್ಬಳೆ ದರ್ಶನ್ ಪತ್ನಿ ಅಂತ ಆ ಪತ್ರದಲ್ಲಿ ವಿಜಯಲಕ್ಷ್ಮಿ ಸಾರಿ ಸಾರಿ ಹೇಳಿದ್ದಾರೆ. ಹೌದು, ಒಂದ್ ಕಡೆ ದರ್ಶನ್ ಕೇಸ್ನ ಸುತ್ತ ಕಾನೂನು ಸಂಘರ್ಷ ಶುರುವಾಗಿದ್ರೆ ಮತ್ತೊಂದ್ ಕಡೆ ವಿಜಯಲಕ್ಷ್ಮಿ ಸಾಂಸಾರಿಕ ಸಂಘರ್ಷಕ್ಕೆ ಅಂತ್ಯ ಹಾಡೋಕೆ ಪುಟಿದೆದ್ದು ನಿಂತಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರದ್ದು ಎಂಥ ಪರಿಸ್ಥಿತಿ ನೋಡಿ. ಗಂಡನನ್ನ ಜೈಲಿನಿಂದ ಬಿಡಿಸೋ ಹೋರಾಟ ಒಂದು ಕಡೆಯಾದ್ರೆ, ತನ್ನ ಸಂಸಾರಕ್ಕೆ ಚ್ಯುತಿ ಬರದಂತೆ ನೋಡಿಕೊಳ್ಳೋ ಸಮರ ಮತ್ತೊಂದು ಕಡೆ. ಇತ್ತ ಪವಿತ್ರಾಳಿಗೆ ದರ್ಶನ್ ಮುನಿಸಿಕೊಂಡಿರೋ ಚಿಂತೆ, ಮತ್ತು ನಟ ದರ್ಶನ್ನಿಗೆ ಕಾಡ್ತಾ ಇರೋ ಪಶ್ಚಾತ್ತಾಪ. ಹಣ, ಯಶಸ್ಸು ಮನುಷ್ಯನ ಜೀವನದಲ್ಲಿ ಯಾವೆಲ್ಲ ರೀತಿಯ ಆಟಗಳನ್ನ ಆಡ್ಬಿಡುತ್ತೆ ಎಂಬುದಕ್ಕೆ ದರ್ಶನ್ ಜೀವನವೇ ಉತ್ತಮ ಉದಾಹರಣೆ ಅಂದ್ರೂ ತಪ್ಪಿಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.